ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಎಸ್ ವೀಕ್ಷಕರೇ ಇನ್ನು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ದಾವಣಗೆರೆಯಿಂದ ಈಗ ವಿಜಯನಗರ ಜಿಲ್ಲೆಗೆ ಸೇರಿದೆ ಬಳ್ಳಾರಿ ಮತ್ತೆ ವಿಜಯನಗರ ಅವಳಿ ಜಿಲ್ಲೆಗಳ ಬಗ್ಗೆ ಎರಡೂ ಕ್ಷೇತ್ರದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಐದು ಬಿಜೆಪಿ ಐದು ಕಾಂಗ್ರೆಸ್ ಇಲ್ಲಿ ಇದೆ ಮತ್ತೆ ಎರಡನೇ ಏನೋ ನಾನಂದ್ ಸಿಂಗ್ ಕಾಂಗ್ರೆಸ್ ಗೆದ್ದರು ರಾಜೀನಾಮೆ ಕೊಟ್ಟು ಬಿಜೆಪಿ ಗೆದ್ದರು ಹಾಗಾಗಿ ಆಗಿದೆ ಅರಪ್ನಲ್ಲಿ ಕೂಡ ಲಿಕ್ ಸೇರ್ಕೊಂಡಿರೋ ಕಾರಣ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆ ನಲ್ಲಿ ಐದು ಬಿಜೆಪಿ ಐದು ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಇತ್ತು ನವೆಂಬರ್ ಸರ್ವೆ ಏನ್ ಹೇಳುತ್ತೆ ಅವೆಲ್ಲವೂ ಕೂಡ ನೋಡೋಣ ಮೊದಲನೇದಾಗಿ ಮೊದಲನೇದಾಗಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಡಗಳಿ ವಿಧಾನಸಭಾ ಕ್ಷೇತ್ರ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಈಗಲೂ ಕೂಡ ಕಾಂಗ್ರೆಸ್ನ ಪರಮೇಶ್ವರ್ ನಾಯಕ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಕೂಡ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪಿ ಟಿ ಪರಮೇಶ್ವರ್ ನಾಯ್ಕ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅದರಲ್ಲೇ ನೋ ಡೌಟು ಆದರೆ ಬಿ ಜೆ ಪಿಯಿಂದ ಯಾರು ಟಿಕೆಟ್ಗೆ ಸಿಗು ಯಾರು ಸಿಗು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಿಂದೆ ಓದುಗಪ್ಪ ಇಂಡಿಪೆಂಡೆಂಟ್ ಆಗಿದ್ದರು ಒಂಬತ್ತು ಸಾವಿರ ಮತಗಳಿಂದ ಸೋತಿದ್ರು ಪರಮೇಶ್ವರ್ ನಾಯಕ್ ವಿರುದ್ಧ ಅವರು ಈಗ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಟ್ ದ ಸೇಮ್ ಟೈಮ್ ಚಂದ್ರನಾಯಕ್ ಬಿ ಜೆ ಪಿಯ ಎಕ್ಸ್ ಎಮ್ ಎಲ್ ಎರಡು ಸಾವಿರದ ಎಂಟರಲ್ಲಿ ಪಿಯಿಂದ ಎಮ್ ಎಲ್ ಎ ಆಗಿದ್ದರು ಈಗ ಅವ್ರಿಗೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇಲ್ಲಿ ಬಿ ಜೆ ಪಿಯಿಂದ ಇಬ್ಬರು ಓದುಗಪ್ಪ ಓದುಗಂಗಪ್ಪ ಗಂಗಪ್ಪ ಮತ್ತು ಚಂದ್ರನಾಯಕ್ ಕಾಂಗ್ರೆಸ್ನಿಂದ ಪಿ ಟಿ ಪರಮೇಶ್ವರ್ ನಾಯಕ್ ಅಟ್ ದ ಸೇಮ್ ಟೈಮ್ ಜೆ ಡಿ ಎಸ್ನಿಂದ ಪುತ್ರೇಶ್ ಕೂಡ ಟಿಕೆಟ್ ಸಿಗ್ತಾ ಇದೆ ಅವರಿಗೆ ನಿಲ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಸೊ ಈಗ ನಮ್ಮ ಸರ್ವೆ ಪ್ರಕಾರ ಹಿಂದೆ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆಯಲ್ಲಿ ಅಡಗಲಿ ಕ್ಷೇತ್ರ ಪಿಯ ಪರವಾಗಿತ್ತು ಆದರೆ ನವೆಂಬರ್ನಲ್ಲಿ ಈಗ ಮತ್ತೆ ಕಾಂಗ್ರೆಸ್ನ ಪಿ ಟಿ ಪರಮೇಶ್ವರ್ ನಾಯ್ಕ ಮುನ್ನಡೆಯನ್ನ ಸಾಧಿಸಿದ್ದಾರೆ ಚೇಂಜ್ ಆಗಿದೆ ಅಕ್ಟೋಬರ್ ಅಲ್ಲಿ ಬಿಜೆಪಿ ನವೆಂಬರ್ ಅಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಅಡಗಲಿ ಎರಡ್ ಸಾವಿರದ ಎಂಟಲ್ಲಿ ಚಂದ್ರ ನಾಯಕ್ ಬಿಜೆಪಿಯಿಂದ ಗೆದ್ದಿದ್ರು ಅದರಲ್ಲರಮೇಶ್ವರ್ ನಾಯಕ ಹದಿನೆಂಟ ಪರಮೇಶ್ವರ್ ನಾಯಕ ಇಲ್ಲಿ ಕಳೆದ ಬಾರಿ ಓದು ಗಂಗಪ್ಪ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಒಂಬತ್ತು ಸಾವಿರ ಓಟಲ್ ಸೋತಿದ್ರು ಅಂತರದಲ್ಲಿ ಸೊ ಕಾಂಗ್ರೆಸ್ ಇಂದ ಪಿಟಿ ಪರಮೇಶ್ವರ್ ನಾಯಕ್ ಕಂಟೆಸ್ಟ್ ಮಾಡೋ ಫೇಕ್ಸ್ ಹಾಗೆ ಓದು ಗಂಗಪ್ಪ ಚಂದ್ರನಾಯಕ್ ಇಬ್ರು ಕೂಡ ಬಿಜೆಪಿ ಕಡೆ ಫೈ ಪಾರ್ಟಿ ನಡೆಸ್ತಾ ಇದಾರೆ ಓದು ಗಂಪಾಗೆ ಟಿಕೆಟ್ ಆಗುವಂತ ಸಾಧ್ಯತೆ ಇದೆ ಎನ್ಜೆಡಿಸಿಂದ ಪುತ್ರ ಕಂಟೆಸ್ಟ್ ಮಾಡ್ತಾ ಇದಾರೆ ಈ ಕ್ಷಣಕ್ಕೆ ಪಿಟಿ ಪರಮೇಶ್ವರ್ ನಾಯ್ಕ ಸೇಫ್ ಇದಾರೆ ಯಾಕೆ ಅಂದ್ರೆ ಇಲ್ಲಿ ಚಂದ್ರನಾಯಕ್ ಅಂಡ್ ಓದು ಗಂಗಪ್ಪ ಇಬ್ರು ಮಾಡಿಕೊಂಡ್ರೆ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಇನ್ನೇನು ಸರಿ ಹೋಗ್ಲಿಲ್ಲ ಹಾಗಾಗಿ ಪಿಟಿ ಟಿ ಪರಮೇಶ್ವರ ನಾಯ್ ಈ ಕ್ಷೇತ್ರದಲ್ಲಿ ಆಟ್ರಿಕ್ ಸಾಧಿಸುವಂಥ ಸಾಧಿಸೋ ಇದೆ ದಟ್ಟವಾಗಿದೆ ಇದು ಅಡಗಲಿ ಕ್ಷೇತ್ರ ಸಮುದಾಯ ಆಗಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕೆಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಹಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ